ಬಿ ಜೆ ಪಿ ಅವ್ರಿಗಾಗಲಿ ಜೆ ಡಿ ಎಸ್ ಅವ್ರಿಗಾಗಲಿ ಇವರು ಅವರು ಆಗಿರೋದು ಸಿ ಎಮ್ ಆಗಿರೋದು ಇಷ್ಟ ಇಲ್ಲ ಇನ್ನೊಂದು ಡಿ ಕೆ ಅವರು ಎಲ್ಲ ಹೇಳ್ಕೊಟ್ಟಿರ್ಬೋದು ದುಡ್ಡುಗಿಟ್ಕೊಟ್ಟು ಮಾಡಿ ನಾ ನಾನು ಸಿ ಎಮ್ ಆಗಬೇಕು ಅಂತ ಅದರಲ್ಲೇ ಇವರು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಊರು ಜನ ಮಟ್ಟಕ್ಕೆ ತಲುಪ್ತಾರೆ ಮೇಡಮ್ ಒಟ್ಟಿನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ಬೇಜಾನ್ ದುಡ್ಡು ಖರ್ಚು ಮಾಡೋರೆ ಯಾರು ದುಡ್ಡು ಎಲ್ಲ ನಮ್ಮ ದುಡ್ಡು ಪಾಪ ಆಯಪ್ಪ ಎರಡು ವರ್ಷ ಅಧಿಕಾರ ಬೇಡವಾ ಒಟ್ಟಿನಲ್ಲಿ ಯಾರೇ ಬಂದರೂ ಏನೇ ಕೆಲಸ ಮಾಡೋಲ್ಲ ಏನೋ ಕಿತ್ಲಾಡ್ಕೊಂಡು ಏನೇನು ಮಾಡ್ಕೊತವ್ರು ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಒಳ್ಳೇದು ಸರ್ ಇವಾಗ ನೀವು ನೋಡ್ತಿರ್ಬೋದು ಜೆಡಿಎಸ್ ಬಿಜೆಪಿ ಪಕ್ಷದವರು ಪಾದಯಾತ್ರೆ ಕೂಡ ಈ ಹಿಂದೆ ಮಾಡಿದ್ರು ಇವಾಗ ಹೋರಾಟ ಕೂಡ ಮಾಡ್ತಿದ್ರೆ ಸಿ ಎಂ ಸಿದ್ದರಾಮಯ್ಯವರು ಮೂಡಾಗೋದಿಂದ ರಾಜೀನಾಮೆ ಕೊಡಲೇಬೇಕು ಅಂತ ನಿಮ್ಗೆ ಏನು ಅನಿಸುತ್ತೆ ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಅನ್ಸುತ್ತೆ ಮೇಡಮ್ ಅವರು ಆ ಇದ್ರ ಆ ಸ್ಥಾನಕ್ಕೆ ಹೆಚ್ಚು ಕಡಿಮೆ ರಾಜೀನಾಮೆ ಕೊಡಲೇಬೇಕು ಯಾಕೆ ಅಂದರೆ ಇವರು ಆ ಪಕ್ಷನೇ ಆಗಲಿ ಈ ಪಕ್ಷನೇ ಆಗಲಿ ಈಗ ರೋಡಲ್ಲಿ ಟಾರ್ಗಳಿಲ್ಲ ಅದಿಲ್ಲ ಇದಿಲ್ಲ ಕ್ಲೀನಾಗಿ ನೀರು ಬರ್ತಾ ಇಲ್ಲ ಕೆಲಸ ಮಾಡೋರು ಯಾರು ಇಲ್ಲ ಇವ್ರಿವ್ರು ವೈಯಕ್ತಿಕವಾಗಿ ಇವ್ರು ಇವ್ರು ಇದಕ್ಕೋಸ್ಕರ ರಾಜೀನಾಮೆ ಕೇಳ್ತಾ ಇದ್ದಾರೆ ಒಟ್ನಲ್ಲಿ ಇವರು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಸಿ ಎಮ್ ಅವರು ರಾಜೀನಾಮೆ ಕೊಟ್ರೆ ಒಳ್ಳೇದು ಯಾಕೆ ಅಂದರೆ ತಪ್ಪು ತಿಳ್ಕೊಬೇಡಿ ಓಪನ್ ಆಗಿ ಹೇಳ್ತೀನಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ಬೇಜಾನ್ ದುಡ್ಡು ಖರ್ಚು ಮಾಡೋರು ಯಾರು ದುಡ್ಡು ಎಲ್ಲ ನಮ್ಮ ದುಡ್ಡು ಪಾಪ ಆಯಪ್ಪ ಒಂದು ಎರಡು ವರ್ಷ ಅಧಿಕಾರ ಬೇಡವಾ ಬೇಕೇ ಬೇಕು ಅದಕ್ಕೆ ಸಿ ಎಮ್ ಬರೋಕ್ಕೆ ಕೇಳ್ತಾ ಇದ್ದಾರೆ ಕೊಡ್ಲಿ ಇವರು ಬೇರೆ ಪಕ್ಷದಿಂದ ಬಂದಿದ್ದವರು ಆಲ್ರೆಡಿ ಐದು ಐದು ವರ್ಷ ಒಂದು ಸಲ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಈಗ ಎರಡು ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಕಾಂಗ್ರೆಸ್ಸಲ್ಲಿ ಅಳೋಬ್ರು ಅಂತ ಡಿ ಕೆ ಶಿ ಅವರಿದ್ದಾರೆ ಪಿ ಜಿ ಆರ್ ಸಿಂಧ್ಯಾ ಅವರಿದ್ದಾರೆ ಸುಮಾರು ಜನ ಇದ್ದಾರೆ ಆಗ್ಲಿ ಬಿಡಿ ಏನಿದೆ ಒಟ್ನಲ್ಲಿ ಯಾರೇ ಬಂದರೂ ಏನೇ ಕೆಲಸ ಮಾಡಲ್ಲ ಏನೋ ಕಿತ್ಲಾಡ್ಕೊಂಡು ಏನೇನು ಮಾಡ್ಕೋತವ್ರು ಮಾಡ್ಕೊಳ್ಳಿ ಒಟ್ನಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ರೆ ಒಳ್ಳೇದು ಬಟ್ ನೀವ್ ಹೇಳಿರೋ ಪ್ರಕಾರ ನೋಡಿದ್ರೆ ಡಿ ಕೆ ಶಿ ಅವ್ರಿಗೆ ಜಾಗ ಸಿಗ್ಲಿ ಅಂದ್ರೆ ಸಿಎಂ ಪದವಿ ಸಿಗ್ಲಿ ಅಂತ ಅವ್ರ ಕೊಡ್ಲಿ ಅಂತ ನೀವ್ ಹೇಳ್ತೀರಾ ಬಟ್ ರಾಜೀನಾಮೆ ಕೇಳ್ತಿರೋದು ಜೆಡಿಎಸ್ ಮತ್ತೆ ಬಿಜೆಪಿ ಪಕ್ಷದವರು ಮೂಡ ಹಗರಣದಿಂದ ಸೊ ಇದಾದ್ಮೇಲೆ ರಾಜ್ಯಪಾಲರು ಕೂಡ ತನಿಖೆ ಆಗ್ಬೇಕು ಅಂತ ಹೇಳಿದ್ರು ಈ ವಿಚಾರವಾಗಿ ಬಟ್ ಕಾಂಗ್ರೆಸ್ ಅವ್ರು ಹೇಳಿದ್ರು ಕೇಂದ್ರ ಸರ್ಕಾರದ ಒತ್ತಡದಿಂದ ಆ ತರ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅಂತ ಏನ್ ಅನ್ಸ್ತು ಕೇಂದ್ರ ಸರ್ಕಾರ ಒತ್ತಡ ಹಾಕಿದ್ರೆ ರಾಜ್ಯಪಾಲ ಮೇಲೆ ಅಂತ ಅನ್ಸುತ್ತಾ ಖಂಡಿತ ಹಾಕಿರುತ್ತೆ ಮೇಡಮ್ ಕೇಂದ್ರ ಸರ್ಕಾರದಿಂದ ಒತ್ತಡದಿಂದಾನೇ ಅವರು ಇರೋದು ಯಾಕೆ ಅಂದರೆ ಇವ್ರಿಗೂ ಬಿ ಜೆ ಪಿ ಅವ್ರಿಗಾಗಲಿ ಜೆ ಡಿ ಎಸ್ ಅವ್ರಿಗಾಗಲಿ ಇವರು ಅವರು ಆಗಿರೋದು ಸಿ ಎಮ್ ಆಗಿರೋದು ಇಷ್ಟ ಇಲ್ಲ ಇನ್ನೊಂದು ಡಿ ಕೆ ಶಿ ಅವರು ಅವರೆಲ್ಲ ಹೇಳ್ಕೊಟ್ಟಿರ್ಬೋದು ಕೊಟ್ಟು ಮಾಡಿ ನಾನು ಸಿ ಎಮ್ ಆಗಬೇಕು ಅಂತ ಅದು ಮಾಡಿರೋದು ಕರೆಕ್ಟ್ ಒತ್ತಡ ಇದ್ದೇ ಇದೆ ಈ ಹಿಂದೆ ಬಿಜೆಪಿ ಪಕ್ಷ ಮತ್ತೆ ಜೆಡಿಎಸ್ ಪಕ್ಷ ಸೇರಿ ಪಾದಯಾತ್ರೆ ಕೂಡ ಹೋಗಿದ್ರೆ ಇವಾಗ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಇಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ ಅವ್ರ ಈ ತರ ಏನು ಮಾಡೋ ಕೆಲ್ಸಗಳನ್ನ ಬಿಟ್ಟು ಇದಕ್ಕೋಸ್ಕರ ರಾಜೀನಾಮೆ ಕೊಡ್ಸೋದಕ್ಕೋಸ್ಕರ ಹೋರಾಟಗಳನ್ನ ಮಾಡ್ತಾ ಇದಾರಲ್ವಾ ಇಲ್ಲ ಮೇಡಮ್ ಇವ್ರು ಮಾಡ್ತಾ ಇರೋದು ನೂರಕ್ಕೆ ನೂರ ಒಂದು ಪರ್ಸೆಂಟ್ ತಪ್ಪು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ದಳನೇ ಇರ್ಬೋದು ಎಲ್ಲೇ ನೋಡಿ ಯಾರನ್ನೇ ನೋಡಿ ನಮ್ದು ಫೀಲ್ಡ್ ವರ್ಗ ಹೆಚ್ಚು ಕಡಿಮೆ ನಾವು ಕೆಲಸ ಮಾಡೋದು ಯಾವ ರೋಡ್ ಕ್ಲೀನ್ ಆಗಿ ಟಾರ್ಗಳಿಲ್ಲ ಅಳ್ಳಾ ಕೊಳ್ಳ ಕಸ ಇಲ್ಲಂದ್ರಲ್ಲ ಎಸ್ತಿರ್ತಾರೆ ಪೊಲೀಸ್ನವ್ರಿಗೆ ಆಲ್ರೆಡಿ ಹೇಳಿದ್ದಾರೆ ಟ್ರಾಫಿಕ್ನವ್ರಿಗೆ ಎಲ್ಲೂ ಹಿಡಿಯಂಗಿಲ್ಲ ಅದು ಇದು ಅಂತ ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ ಆ್ಯಂಬುಲೆನ್ಸ್ ನಿಂತಿದ್ರೆ ಅಲ್ಲೇ ನಿಂತಿರುತ್ತೆ ಕೆಲಸ ಮಾಡ್ತಾ ಇಲ್ಲ ಒಟ್ನಲ್ಲಿ ಇವ್ರು ಇರೋ ತಪ್ಪು ಇಲ್ಲಿ ಕೆಲಸ ಮಾಡಬೇಕು ಅಂತ ಒಬ್ಬರು ಇಲ್ಲ ಎಲ್ಲ ಅವರವ್ರ ವೈಯಕ್ತಿಕ ವಿಷಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ ಏನನ್ಸುತ್ತೆ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ರಾಜಕೀಯ ಬೆಳವಣಿಗೆಗಳು ನೋಡ್ತಾ ಇದ್ರೆ ಇವ್ರ ಹಿಂಗೆ ನಾವು ಕಟ್ಟೋ ಟ್ಯಾಕ್ಸ್ ದುಡ್ಡುಗಳನ್ನ ಅವ್ರಿಗೆ ಫ್ರೀ ಇವ್ರಿಗೆ ಫ್ರೀ ಅಂತ ಹಂಚ್ಕೊಂಡು ಹೋಗ್ತಾ ಇದ್ರೆ ಈ ಬಾಂಗ್ಲಾದೇಶ ಆಗ್ತಾ ಇದೆ ಮತ್ತೆ ಪಾಕಿಸ್ತಾನಲ್ಲಾಗಿತ್ತಲ್ಲ ಮುಂದೆ ನಮ್ಮ ಇಂಡಿಯಾ ಆ ಥರ ಆಗ್ಬೋದು ಅಂತ ಅನ್ಕೋತೀವಿ ಇನ್ನೊಂದು ಈ ಹಿಂದೆ ಅವ್ರು ಅಗಂಡಗಳು ಮಾಡಿದ್ರೆ ಜನಗಳಿಗೆ ಗೊತ್ತಾಗ್ತಿಲ್ಲ ಇವಾಗ ಪ್ರತಿಯೊಂದು ಒಂದು ಅವ್ರಾಗ ಓಪನ್ ಆಗಿ ಹೇಳ್ಕೊಳ್ತಿದಾರೆ ನೀವ್ ಅಷ್ಟು ಮಾಡ್ತಾ ಇದೀರಾ ನಾವಿಷ್ಟು ಮಾಡ್ತಾ ಇದೀವಿ ಅಂತ ಸೊ ಏನನ್ಸುತ್ತೆ ಎಲ್ಲಿಗೆ ತಲುಪುತ್ತೆ ಈ ರಾಜಕೀಯ ಬೆಳವಣಿಗೆಗಳು ಅಂತ ಅನ್ಸುತ್ತೆ ಇದು ರಾಜಕೀಯದ ಇದು ಬೆಳವಣಿಗೆ ನೋಡಿದ್ರೆ ಮುಂದಕ್ಕೆ ನನಗೆ ಗೊತ್ತಿರೋ ಹಾಗೆ ಇಷ್ಟರಲ್ಲೇ ಇವರು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಮೂರು ಜನ ಒಡೆದಾಟ ಮಟ್ಟಕ್ಕೆ ತಲುಪ್ತಾರೆ ಮೇಡಮ್ ಒಟ್ಟಿನಲ್ಲಿ ಕಾರ್ಯಕರ್ತರು ಒಡೆದಾಡ್ತಾರೆ ಇವ್ರು ಚೆನ್ನಾಗಿರ್ತಾರೆ ಬಿಡಿ ಒಳಗೊಳಗೆ ಕಾರ್ಯಕರ್ತರು ಒಡೆದಾಡೋ ಮಟ್ಟಕ್ಕೆ ಹೋಗುತ್ತಿದ್ದು ಪ್ಲಸ್ ಕರ್ನಾಟಕ